ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ನಾಲ್ಕು ಪೇಜ್ ನಂಬರ್ 53. ಆ ರಾಜರ ಕಾಲದಲ್ಲಿ ಪರಲೋಕದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳೆಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ದಾನಿಯೇಲ ಎರಡನೇ ಅಧ್ಯಾಯ 44 ವಚನ ಎಂಬ ದಾನಿಯೇಲನ ಹೇಳಿಕೆಯು ನಮ್ಮ ವಿಶೇಷ ಪರಿಗಣನೆಗೆ ಯೋಗ್ಯವಾಗಿದೆ. ಹೀಗೆಯೇ ಈ ಪ್ರತಿಯೊಂದು ಮೃಗೀಯ ಸರ್ಕಾರಗಳಿಗೂ ಆಗಲಿದೆ. ವಿಶ್ವ ಪ್ರಭುತ್ವವನ್ನು ಹೊಂದಿಕೊಳ್ಳುವ ಮೊದಲೇ ಅದು ಇತ್ತು. ಬಾಬೆಲ್ ಸಾಮ್ರಾಜ್ಯವು ಯೆರೂಸಲೇಮನ್ನು ಸ್ವಾಧೀನ ಮಾಡಿಕೊಳ್ಳುವ ಮತ್ತು ಪ್ರಭುತ್ವವನ್ನು ಪಡೆಕೊಳ್ಳುವ ಬಹಳ ಹಿಂದಿನಿಂದಲೂ ಇತ್ತು. ದಾನಿಯೇಲ ಎರಡನೇ ಅಧ್ಯಾಯ 37 38 ವಚನಗಳು. ಮೆಡೋಫರ್ಷಿಯಾ ಎಂಬುದು ಅದು ಬಾಬೆಲನ್ನು ಜಯಿಸುವ ಮೊದಲೇ ಇತ್ತು. ಎಲ್ಲ ರಾಜ್ಯಗಳ ಬಗ್ಗೆಯೂ ಹಾಗೆಯೇ ಅವುಗಳು ಮೊದಲು ಇದ್ದಿರಬೇಕು ಮತ್ತು ಇತರರನ್ನು ಗೆದ್ದುಕೊಳ್ಳುವ ಮೊದಲು ಅಮೋಘ ಶಕ್ತಿಯನ್ನು ಹೊಂದಿತ್ತು. ಅಂತೆಯೇ ದೇವರ ರಾಜ್ಯವು ಸಹ 18 ಶತಮಾನಗಳವರೆಗೆ ಭ್ರೂಣದ ಆರಂಭದ ವ್ಯವಸ್ಥೆಯಲ್ಲಿ ಇರುತ್ತದೆ. ಆದರೆ ಅದು ವಿಶಾಲವಾದ ಪ್ರಪಂಚದಲ್ಲಿ ಅದರ 7ರಷ್ಟರ ಸಮಯವು ಮುಗಿಯುವವರೆಗೆ ದೇವರಿಂದ ಪ್ರತಿಷ್ಠೆ ಹೊಂದಿದ ಶಕ್ತಿಗಳಿಗೆ ಅಧೀನವಾಗಿರುತ್ತದೆ. 7ರಷ್ಟು ಸಮಯವು ಮುಗಿಯುವವರೆಗೆ ದೇವರ ರಾಜ್ಯವು ವಿಶ್ವ ಪ್ರಭುತ್ವಕ್ಕೆ ಬರುವುದಿಲ್ಲ. ಹೇಗೂ ಇತರರಂತೆ ಅದು ಈ ರಾಜ್ಯಗಳನ್ನು ಛಿದ್ರ ಛಿದ್ರವಾಗಿಸಿ ಉರುಳಿಸುವ ಮೊದಲು ಸಮರ್ಪಕವಾದ ಅಧಿಕಾರವನ್ನು ಹೊಂದಿಕೊಳ್ಳಬೇಕಾಗುತ್ತದೆ. ಅದರಂತೆ ಈ ಯಹೋವನ ದಿನದಲ್ಲಿ, ಸಂಕಟದ ದಿನದಲ್ಲಿ, ನಮ್ಮ ಕರ್ತನು ಇದುವರೆಗೆ ಸುಪ್ತ ವ್ಯವಸ್ಥೆಯಲ್ಲಿದ್ದ ತನ್ನ ಮಹಾಶಕ್ತಿಯನ್ನು ತೆಗೆದುಕೊಂಡು ಆಳುತ್ತಾನೆ ಮತ್ತು ಈ ಲೋಕವು ಕೆಲವು ಸಮಯದವರೆಗೆ ಅದನ್ನು ಗುರುತಿಸದೆ ಹೋದರೂ ಇದು ತೊಂದರೆಯನ್ನುಂಟು ಮಾಡುವುದಾಗಿದೆ. ಭಕ್ತರುಗಳು ಪ್ರಸ್ತುತ ರಾಜ್ಯಗಳನ್ನು ತುಂಡು ತುಂಡಾಗಿ ಮಾಡುವ ಕಾರ್ಯದಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕೀರ್ತನೆ 149 ಅಧ್ಯಾಯ 8-9 ವಚನದಲ್ಲಿ ಹೀಗೆ ಬರೆದಿದೆ. ಅವರ ರಾಜರನ್ನು ಸಂಕೋಲೆಯಿಂದ ಬಂಧಿಸುವರು, ಪ್ರಭುಗಳಿಗೆ ಕಬ್ಬಿಣದ ಬೇಡಿಯನ್ನು ಹಾಕುವರು, ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು. ಇದು ಆತನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು. ಪ್ರಕಟಣೆ 2 ಅಧ್ಯಾಯ 26 ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳೊಂದಿಗೆ ಎಂಬಂತೆ ಅವರನ್ನು ಒಡೆದು ಹಾಕುವನು. ಕೀರ್ತನೆ 2 ಅಧ್ಯಾಯ 8-9 ವಚನಗಳು. ದೇವರ ರಾಜ್ಯ ಮತ್ತು ಭೂಲೋಕದ ಮೃಗೀಯ ರಾಜ್ಯಗಳ ಬಗ್ಗೆ ನಾವು ಹಿಂದಿನ ಸಂಪುಟದಲ್ಲಿ ನಡೆಸಿದ ಪರೀಕ್ಷೆಯು ಯುದ್ಧ ಸ್ಥಿತಿಯಲ್ಲಿನ ವ್ಯತ್ಯಾಸಗಳನ್ನು ಕಾಣುವಂತೆ ನಮ್ಮನ್ನು ಸಿದ್ಧಪಡಿಸುತ್ತದೆ. ನಿಜವಾದ ಪದ್ಧತಿಗಳು ಮತ್ತು ಒಡೆಯುವಿಕೆ, ಇವುಗಳು ಈ ಹಿಂದೆ ರಾಜ್ಯಗಳನ್ನು ಉರುಳಿಸುವುದಕ್ಕಿಂತಲೂ ಬಹಳಷ್ಟು ಭಿನ್ನವಾಗಿರುತ್ತದೆ. ಮಹಾಶಕ್ತಿಯಿಂದ ಆಳುವಾತನು ಸಂಕೇತದ ಮೂಲಕ ತೋರಿಸಲಾಗಿದೆ. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಪ್ರಕಟಣೆ 19 ಅಧ್ಯಾಯ 15 ವಚನ. ಆದ್ದರಿಂದ ಆತನು ರಾಜ್ಯಗಳನ್ನು ಹೊಡೆಯುವನು. ಆ ಕತ್ತಿಯೇ ದೇವರ ವಾಕ್ಯವಾಗಿದೆ. ಎಫೆಸ 6 ಅಧ್ಯಾಯ 17 ವಚನ. ಜೀವಿಸುತ್ತಿರುವ ಭಕ್ತರುಗಳು ಮತ್ತು ಲೋಕದ ಅನೇಕರು ಈಗ ಅನೇಕ ತಪ್ಪುಗಳನ್ನು, ಕೆಡುಕುಗಳನ್ನು ತೆಗೆದುಹಾಕುವ ಸಿಪಾಯಿಗಳಂತೆ ಉಪಯೋಗಿಸಲ್ಪಡುತ್ತಿದ್ದಾರೆ. ಆದರೆ ದೇಶಗಳ ಶಾಂತಿಯುತ ಪರಿವರ್ತನೆಗಳು ಅನೇಕ ಪರಿಶುದ್ಧ ಬರಹಗಳಲ್ಲಿ ಸಾಂಕೇತಿಕವಾಗಿದೆ ಎಂಬ ಅವಸರದ ನಿರ್ಣಯಕ್ಕೆ ಯಾರೊಬ್ಬರೂ ಬರಕೂಡದು. ಪ್ರಕಟಣೆ 11 ಅಧ್ಯಾಯ 17 ವಚನ ಮತ್ತು ದಾನಿಯೇಲ 12 ಅಧ್ಯಾಯ 1 ವಚನ ಹಾಗೂ 2 ಥೆಸಲೋನಿಕೆ 2 ಅಧ್ಯಾಯ 8 ವಚನ ಮತ್ತು ಕೀರ್ತನೆ 149 ಅಧ್ಯಾಯ ಇವುಗಳು ಇದಕ್ಕೆ ವಿರೋಧವಾದವುಗಳನ್ನು ಬೋಧಿಸುತ್ತವೆ. ಆಶ್ಚರ್ಯಪಡಬೇಡಿ, ಮುಂದಣ ಅಧ್ಯಾಯಗಳಲ್ಲಿ ನಾವು ದೇವರ ರಾಜ್ಯದ ಸ್ಥಾಪನೆಯು ಈಗಾಗಲೇ ಪ್ರಾರಂಭವಾಗಿದೆ ಎಂಬುದಾಗಿ ರುಜುವಾತುಗಳನ್ನು ಸಮರ್ಪಿಸುತ್ತೇವೆ. ಅದು ಪ್ರವಾದನೆಯಲ್ಲಿ ಕ್ರಿಸ್ತಶಕ 1828 ಶಕ್ತಿಯ ಕಾರ್ಯಾಚರಣೆಯು ಪ್ರಾರಂಭವಾಗುವುದೆಂಬುದು ತೋರಿಸುತ್ತದೆ. ಸರ್ವಶಕ್ತನಾದ ದೇವರ ಸಂಗ್ರಾಮದ ಆ ಮಹಾದಿನವು ಪ್ರಕಟಣೆ 16 ಅಧ್ಯಾಯ 14 ವಚನ ಕ್ರಿಸ್ತಶಕ 1915 ಪ್ರಾರಂಭವಾಗಿ ಇದು ಪ್ರಸ್ತುತದಲ್ಲಿರುವ ಎಲ್ಲ ಲೌಕಿಕ ರಾಜ್ಯಗಳನ್ನು ಕಿತ್ತು ಹಾಕಿದ ನಂತರವೇ ಮುಕ್ತಾಯಗೊಳ್ಳುತ್ತದೆ. ದೇವರ ವಾಕ್ಯದ ದೃಷ್ಟಿಕೋನದಲ್ಲಿ ಸೈನ್ಯಗಳ ಒಟ್ಟುಗೂಡುವಿಕೆಯು ಕಂಡುಬರುತ್ತದೆ. ನಮ್ಮ ದೃಷ್ಟಿಗೆ
ದುರಾಭಿಪ್ರಾಯಗಳಿಂದ ಅಡ್ಡಿಯಾಗದೇ ಇದ್ದಲ್ಲಿ ನಾವು ದೇವರ ವಾಕ್ಯದ ದೂರದರ್ಶಕದಲ್ಲಿ ಸರಿಯಾಗಿ ಹೊಂದಿಸಿಕೊಳ್ಳುವಾಗ ಕರ್ತನ ದಿನದಲ್ಲಿ ನಡೆಯುವ ಅನೇಕ ಘಟನೆಗಳ ಗುಣಲಕ್ಷಣಗಳನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ ಮತ್ತು ನಾವು ಆ ಘಟನೆಗಳ ಮಧ್ಯದಲ್ಲಿಯೇ ಇದ್ದೇವೆ ಮತ್ತು ಆತನ ರೌದ್ರದ ಮಹಾದಿನವು ಬಂದಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ